हाय फ्रेंड्स, वेलकम टू माय चैनल। ना निम्म गार्डनिंग फ्रेंड सविता। नोड़ी दिन नान तोर्स्ता इरुवंतद्दु कंटेनर गार्डनिंग हेग माड़बहुदु अंत। इदु ओंदु इट कलसुवंत मरगे, नम्म नम नम्म कडे इदन्न इट कलसलिक्के अंत उपयोगिसुत्तारे। मरदिंद माडिरुवंत ओंदु डो बौल। ಹಿಂದಿನ ಕಾಲದಲ್ಲಿ ತುಂಬ ಜನ ಇರ್ತಾ ಇದ್ದ ಕಾರಣ ಇಷ್ಟು ದೊಡ್ಡ ಮರಗೆ ಬೇಕಾಗ್ತಾ ಇತ್ತು ಇಟ್ಟು ಕಲಸಲಿಕ್ಕೆ। ಈಗೆಲ್ಲ ಸ್ವಲ್ಪ ಜನ ಇರೋದ್ರಿಂದ ಯಾರು ದೊಡ್ಡ ದೊಡ್ಡ ಮರಗೆನ ಉಪಯೋಗಿಸಲ್ಲ। ಇದು ನಮ್ಮ ಅತ್ತೆಯವರ ಕಾಲದ ಮರಗೆ, ಇದು ಹಾಗೆ ಐಡಲ್ ಆಗಿತ್ತು ಅಂತ ಹೇಳಿ ನಾನು ತಗೊಂಡಿದ್ರಲ್ಲಿ ಕಂಟೈನರ್ ಗಾರ್ಡನ್ ಮಾಡಿದ್ರೆ ಚೆನ್ನಾಗಿ ಕಾಣುತ್ತೆ ಏನೋ ಇದರಿಂದ ತಗೊಂಡು ಈ ಥರ ನೆಟ್ಟು ಬೆಳೆಸಿದ್ದೇನೆ। ನೋಡಿ, ಇದರಲ್ಲೆಲ್ಲ ಇರುವಂಥ ಎಲ್ಲ ಪ್ಲ್ಯಾಂಟ್ಸ್ಗಳು ಲೈವ್ ಪ್ಲ್ಯಾಂಟ್ಸ್ಗಳೇ, ತುಂಬ ಚೆನ್ನಾಗಿ ಕಾಣುತ್ತೆ ನೋಡಿ। ನಾನು ಈ ಆಲ್ಟರ್ನೇಟ್ ತರಸ್ಗಳನ್ನೆಲ್ಲ ಇತ್ತು, ಅಂದರೆ ನಾನು ಇದನ್ನು ಮಾಡಿ ಒಂದು 20 ಡೇಸ್ ಆಗಿದೆ। 20 ಡೇಸ್ ಹಿಂದೆ ಹಾಗೆ ಕಟಿಂಗ್ಸ್ನ ನೆಟ್ಟಿದ್ದು ನೋಡಿ, ಎಲ್ಲ ಬೇರ್ ಬಿಟ್ಟಿದ್ದಾವೆ, ತುಂಬ ಚೆನ್ನಾಗಿ ಕಾಣ್ತವೆ। ಹಾಗೆ ಇದು ಲಾನ್ ಎಫೆಕ್ಟ್ ಬರಲಿ ಅಂತೇಳಿ ನಾನು ಸಣ್ಣ ಸಣ್ಣ ಜಾತಿಯ ಸೇಡಮ್ಗಳು ಅದನ್ನು ಸುತ್ತ ಹಾಕಿದ್ದೀನಿ। ಮಧ್ಯದಲ್ಲಿ ನೋಡಿ ಡಿಯರ್ ಪ್ಲ್ಯಾಂಟರ್ ಎಷ್ಟು ಕ್ಯೂಟಾಗಿ ಕಾಣ್ತಾ ಇದೆ, ನೋಡ್ಲಿಕ್ಕೆ ತುಂಬ ಚೆನ್ನಾಗಿ ಕಾಣುತ್ತೆ। ಅವು ಬೆಳೆದಂಗೆ ಬೆಳೆದಂಗೆ ಫುಲ್ ಬೆಳೀತಾ ಇದ್ದಂಗೆ ನೋಡಲಿಕ್ಕೆ ತುಂಬ ಚೆನ್ನಾಗಿ ಕಾಣ್ತಾ ಹೋಗುತ್ತೆ ನೋಡಿ। ಒಂದು ಇಚುವೇರಿಯಾಸು, ಇದು ಒಂದು ರೀತಿಯ ಸಕ್ಲೆನ್ಸ್ ಹಾಕಿದ್ದೇನೆ ಈ ಥರದ್ದೊಂದು ನೋಡಿ। ಇದೊಂದು ಸ್ವೇಡಿಷ್ ಐವಿ ಅಂತ, ಇವುಗಳೆಲ್ಲ ಕಟಿಂಗ್ಸ್ಗಳನ್ನೇ ನೆಟ್ಟಿರೋದು ಇಲ್ಲಿ। ನಾನಿಟ್ಟಿರೋವಂಥ ಕಡೆ ಒಂದು ಬೆಳಗಿಂದು ಒಂದು 2-3 ಗಂಟೆ ಬಿಸಿಲು ಬೀಳುತ್ತೆ, ಅವುಗಳಿಗೆ ಡೈರೆಕ್ಟ್ ಸನ್ಲೈಟಲ್ಲಿ ಅಂದರೆ ಇಂಡೈರೆಕ್ಟ್ ಬ್ರೈಟ್ ಲೈಟಲ್ಲಿರೋದ್ರಿಂದ ಎಲ್ಲ ಚೆನ್ನಾಗಿ ಗ್ರೋ ಆಗ್ತಾ ಇದ್ದಾವೆ। ಇದನ್ನು ಮಾಡೋಕ್ಕೆ ಹೇಗೆ ಅಂತಂದರೆ, ನಾನು ಇದು ಡೋ ಬೌಲಲ್ಲಿ ಕೆಳಗಡೆಗೆ ಅದರಷ್ಟು ಅಗಲ, ಅದು ಎಷ್ಟು ಅಗಲ ರೌಂಡ್ ಇದೆ ಅಷ್ಟಕ್ಕೂ ಪ್ಲಾಸ್ಟಿಕ್ಕಿಂದ ಕವರ್ ಮಾಡಿ ಅದ್ರ ಮೇಲೆ ನಾನು ಮಣ್ಣು ಹಾಕಿದ್ದೀನಿ। ಅಂದರೆ ಡೈರೆಕ್ಟ್ ಮಣ್ಣು ಮರಗೆ ಕಾಂಟ್ಯಾಕ್ಟಿಗೆ ಬರೋದಿಲ್ಲ, ಹಾಗಾಗಿ ನಾವು ನೀರು ಹಾಕಿದ್ದಾಗಲಿ ನೀರನ್ನು ನಾವು ನೋಡಿಕೊಂಡೇ ಹಾಕಬೇಕು। ಇದು ಹೋಲ್ ಇಲ್ಲದೆ ಇರೋ ಕಾರಣ ತುಂಬ, ಒಂದು ನಾನಿಲ್ಲಿ ಒಂದು ವಾರಕ್ಕೆ 2 ಸರಿ ಸುಮ್ಮನೆ ನೀರು ಚಿಮುಕ್ಸ್ದಾಗೆ ಸ್ಪ್ರೇ ಮಾಡಿದ್ರೆ ಸಾಕು, ಆ ಗಿಡಗಳಿಗೆ ಎಷ್ಟು ಬೇಕೋ ಅಷ್ಟು ಅವಶ್ಯಕತೆ ಇದೆ ಅಷ್ಟು ಮಾತ್ರ ಹಾಕ್ತಾ ಇದ್ದರೆ ಅವು ನೀಟಾಗಿ ಗ್ರೋ ಆಗ್ತವೆ, ಯಾವುದೂ ಸಾಯೋದಿಲ್ಲ। ಓವರ್ ವಾಟ್ರಿಂಗ್ ಎಲ್ಲ ಮಾಡಿದ್ರೆ ಅವು ಸಾಯೋವಂಥ ಚಾನ್ಸಸ್ ಇರುತ್ತೆ ನೋಡಿ। ಈಗ ಒಂದು 25 ದಿನ ಆಗಿದೆ ನಾನು ಇದನ್ನು ಮಾಡಿ, ಎಲ್ಲ ಚೆನ್ನಾಗಿ ಬೆಳೆದಿದ್ದಾವೆ। ಇದು ಎಷ್ಟು ದಿನ ಹೀಗೆ ಇರುತ್ತೆ ಅಂತ ಅಂದರೆ, ಇದನ್ನು ಬೆಳೀತಾ ಇರುತ್ತೆ ಅಂದರೆ ಗಿಡಗಳು ಮಾಮೂಲಿ ಜಾಗ ಇರೋದ್ರಿಂದ ಅವಕ್ಕೆ ಬೆಳೆಯೋಕ್ಕಾಗೋಷ್ಟು ಬೆಳೀತಾ ಇರ್ತವೆ। ನಂತರ ಸ್ವಲ್ಪ ದೊಡ್ಡವು ಆಗ್ತಾ ಇದ್ದಾವೆ ಅಂದಾಗ ಟ್ರಿಮ್ ಮಾಡ್ತಾ ಬರಬೇಕು। ಟ್ರಿಮ್ ಮಾಡ್ತಾ ಇದ್ದಂಗೆ ಇನ್ನು ಸಕ್ಲಿನ್ಸ್ಗಳೆಲ್ಲ ಏನು ಅಂತ ಜಾಸ್ತಿ ಗ್ರೋತ್ ಆಗೋದಿಲ್ಲ, ಈ ಬಾಕಿ ಗಿಡಗಳೇನಾದರೂ ಜಾಸ್ತಿಯಾಗಿ ಬೆಳೆದ್ವು ಅಂತಂದರೆ ಅದನ್ನು ಟ್ರಿಮ್ ಮಾಡ್ತಾ ಬಂದರೆ ಮತ್ತೆ ಮೊದಲನೇ ರೂಪಕ್ಕೆ ಬರುತ್ತೆ, ನೋಡಲಿಕ್ಕೆ ತುಂಬ ಚೆನ್ನಾಗಿ ಕಾಣುತ್ತೆ ನೋಡಿ। ಅದು ಬೌಲ್ಗೆ ನಾನು ಪೇಂಟ್ ಮಾಡಿದ್ದೇನೆ। ನನಗೆ ಈ ಥರ ಕಂಟೈನರ್ ಗಾರ್ಡನ್ ಮಾಡೋದು ಅಂದರೆ ತುಂಬ ಇಷ್ಟ, ತುಂಬ ಗಿಡಗಳನ್ನ ಒಂದೇ ಇದರೊಳಗೆ ನೆಟ್ಟು ಅವುಗಳನ್ನ ನೋಡಲಿಕ್ಕೆ ತುಂಬ ಖುಷಿಯಾಗತ್ತೆ, ಹಾಗಾಗಿ ಸುಮಾರು 2-3 ಈ ಥರದ್ದನ್ನು ಮಾಡಿದ್ದೇನೆ। ಈ ಬೌಲಲ್ಲೇ ಮೊದಲು ಬೇರೆ ಥರದ್ದು ಮಾಡಿದ್ದೆ, ಅದರದ್ದು ಪಿಕ್ಚರ್ ಇದ್ದರೆ ಶೇರ್ ಮಾಡ್ತೇನೆ ನಾನು, ಅದು ಬೇರೆ ಥರ ಇತ್ತು, ನಂತರ ತೆಗೆದುಬಿಟ್ಟು ಈಗ ಮತ್ತೆ ಈ ಥರ ಮಾಡಿದ್ದೇನೆ ನೋಡಿ, ತುಂಬ ಚೆನ್ನಾಗಿ ಕಾಣುತ್ತೆ। ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್। ಈ ಥರದ ಇನ್ನಷ್ಟು ವಿಡಿಯೋಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ, ಥ್ಯಾಂಕ್ ಯು।